After exams, everybody asks us only one question. How much did you score? What is your percentage? They ask us 100 such questions. I always give only one answer. CBC exam standard books. ಬಿಜೆಪಿ ಶಾಸಕರು ಕೂಡ ನಮಸ್ಕಾರ ಸ್ಪೀಕರ್ ಸಾಬ್ ಎನ್ನುತ್ತಾರೆ ಎಂದು ಹೇಳಿಕೆ ನೀಡಿದ ಸಚಿವ ಜಮೀರ್ ಅಹಮದ್ ಖಾನ್ ವಿರುದ್ಧ ಕೆರಳಿ ಕೆಂಡವಾಗಿರುವ ವಿಪಕ್ಷ ಬಿಜೆಪಿ ನಾಯಕರು ಬೆಳಗಾವಿ ಅಧಿವೇಶನದಲ್ಲಿ ತೀವ್ರ ತರಾಟೆ ತೆಗೆದುಕೊಂಡರು. ಅಲ್ಲದೆ ಆಡಳಿತ ಪಕ್ಷದ ಸದಸ್ಯರು ಹಾಗೂ ವಿಪಕ್ಷ ನಾಯಕರ ನಡುವೆ ವಾಗ್ವಾದ ನಡೆದಿದ್ದು ಸ್ಪೀಕರ್ ಯುಟಿ ಖಾದರ್ ಅವರು ಅಧಿವೇಶನವನ್ನು ಮುಂದೂಡಿ ಸಂಧಾನ ಸಭೆ ನಡೆಸಿದರು. ವಿಧಾನಸಭೆಯಲ್ಲಿ ಗದ್ದಲ ಉಂಟಾದ ಹಿನ್ನೆಲೆ ಸ್ಪೀಕರ್ ಕಚೇರಿಯಲ್ಲಿ ಯುಟಿ ಖಾದರ್ ಅವರು ಸಂಧಾನ ಸಭೆ ನಡೆಸಿದರು. ಸಿಎಂ ಸಿದ್ದರಾಮಯ್ಯ, ವಿಪಕ್ಷ ನಾಯಕ ಅಶೋಕ್, ಸಂಸದೀಯ ವ್ಯವಹಾರಗಳ ಸಚಿವ ಎಚ್ ಕೆ ಪಾಟೀಲ್, ಸಚಿವ ಜಮೀರ್ ಅಹಮದ್ ಖಾನ್, ಶಾಸಕ ಆರಗ ಜ್ಞಾನರಾಮ್ ಮತ್ತಿತರರು ಭಾಗಿಯಾದರು. ಸ್ಪೀಕರ್ ಸಂಧಾನ ಸಭೆಯಲ್ಲೂ ಬಿಜೆಪಿ ಹಾಗೂ ಕಾಂಗ್ರೆಸ್ ನಾಯಕರ ನಡುವೆ ಹಾಗೂ ಮಾತಿನ ಚಕಮಕಿ ನಡೀತು. ಜಮೀರ್ ಅಹಮದ್ ಖಾನ್ ವರ್ತನೆಗೆ ಗುರಿಯಾಗಿಸಿ ಬಿಜೆಪಿ ನಾಯಕರು ಪ್ರಶ್ನೆ ಮಾಡಿದರು, ಏನ್ರಿ ನಾವು ಕೈಕಟ್ಟಿ ನಿಲ್ಲಬೇಕಾ, ಅದು ಸ್ಪೀಕರ್ ಪೀಠ ಅಲ್ವಾ, ಏನಂದ್ರಿ ನೀವು, ಬಿಜೆಪಿಗರು ಕೈಕಟ್ಟಿ ನಿಲ್ಲಬೇಕು ಅಂತ ಚುನಾವಣಾ ಭಾಷಣದಲ್ಲಿ ಹೇಳ್ತೀರಾ, ಇದನ್ನ ಒಪ್ಕೊಳ್ಬೇಕಾ ಅಂತ ಮಲ್ಲೇಶ್ವರಂ ಶಾಸಕ ಸಿಎನ್ ಅಶ್ವಥ್ ನಾರಾಯಣ ಏರು ಧ್ವನಿಯಲ್ಲಿ ಪ್ರಶ್ನಿಸಿದರು. ಅಶ್ವಥ್ ನಾರಾಯಣ ಪ್ರತಿಯಾಗಿ ಜಮೀರ್ ಕೂಡ ಏರು ಧ್ವನಿಯಲ್ಲೇ ಪ್ರಶ್ನೆ ಮಾಡಿದರು. ನಾನೇನು ಸ್ಪೀಕರ್ ಸ್ಥಾನದ ಬಗ್ಗೆ ಅಗೌರವವಾಗಿ ಮಾತನಾಡಿಲ್ಲ, ನಾನು ರಾಜಕೀಯ ಮಾಡ್ತಿಲ್ಲ, ನೀವು ರಾಜಕೀಯ ಮಾಡ್ತಿರೋದು ಎಂದರು. ಈ ವೇಳೆ ಸಭೆಯಲ್ಲಿ ಗಲಾಟೆ ಇನ್ನಷ್ಟು ಜೋರಾಯಿತು. ಬಳಿಕ ಮಧ್ಯಪ್ರವೇಶಿಸಿದ ಸ್ಪೀಕರ್ ಉಭಯ ಪಕ್ಷದ ನಾಯಕರನ್ನು ಸಮಾಧಾನಪಡಿಸಿದರು. ಸಚಿವ ಜಮೀರ್ ವಜಾಗೊಳಿಸುವಂತೆ ವಿಪಕ್ಷ ನಾಯಕ ಸದಸ್ಯರು ಪಟ್ಟು ಹಿಡಿದಿದ್ದು ವಿಧಾನಸಭೆಯ ಸದನದ ಬಾವಿಗಳೆದು ಬಿಜೆಪಿ ಜೆಡಿಎಸ್ ಸದಸ್ಯರು ಧರಣಿ ನಡೆಸಿದರು. ಸದನದ ಬಾವಿಯಲ್ಲಿ ಜಮೀರ್ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದರು. ಇದರ ನಡುವೆ ತಮ್ಮ ಹೇಳಿಕೆಯನ್ನು ಜಮೀರ್ ಸಮರ್ಥಿಸಿಕೊಂಡರು. ಜಮೀರ್ ನೆರವಿಗೆ ಎಚ್ ಕೆ ಪಾಟೀಲ್, ಕೃಷ್ಣ ಬೈರೇಗೌಡರು ಬಂದರು. ಜಮೀರ್ ಅಹಮದ್ ಖಾನ್ ರಾಜೀನಾಮೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಒತ್ತಾಯಿಸಿದರು. ಇದು ಭಾರತ ಹಿಂದೂಸ್ತಾನ, ಒಂದು ಧರ್ಮದ ಪರವಾಗಿ ಜಮೀರ್ ಮಾತನಾಡಬಾರದು, ನಮ್ಮನ್ನು ಕೀಳರಿಮೆಯಿಂದ ನೋಡಲು ಅವರಿಗೆ ಅವಕಾಶ ಕೊಟ್ಟವರು ಯಾರು, ಜಮೀರ್ ವಜಾ ಮಾಡಲೇಬೇಕು ಅಂತ. ಇಷ್ಟು ದಿನ ಜಮೀರ್ ಅಹಮದ್ ಖಾನ್ ಅವರು ಇರಲಿಲ್ಲ ಅಧಿವೇಶನ ಶುರುವಾದ ಬೆಳಗಾವಿ ಅಧಿವೇಶನ. ತೆಲಂಗಾಣದಲ್ಲಿ ಸಿಎಂ ರೇವಂತ್ ರೆಡ್ಡಿ ಅವರ ಪ್ರಮಾಣ ವಚನದಲ್ಲಿ ಸ್ಪೀಕರ್ ಬ್ಯುಸಿಯಾಗಿದ್ದರು. ಹೀಗಾಗಿ ಅವರು ಬರ್ತಿದ್ದಂಗೆ ಅಧಿವೇಶನದಲ್ಲಿ ಆಡಳಿತ ಮತ್ತು ಪ್ರತಿಪಕ್ಷಗಳ ನಡುವೆ ವಾಗ್ಯುದ್ಧವೇ ನಡೀತು. ನಂತರ ಸ್ಪೀಕರ್ ನಡೆಸಿದ ಸಂವಿಧಾನ ಸಭೆಯಲ್ಲಿ ಕೂಡ ಜಮೀರ್ ರಾಜೀನಾಮೆಗೆ ಒತ್ತಡ ಹೆಚ್ಚಾಯಿತು.